ಈ ಹತ್ತಿ ಯಾವ ಹೊಲದಲ್ಲಿ ಬೆಳೀತು? ಉತ್ತರ ಪ್ರದೇಶದಲ್ಲಿ ಬೆಳೀತೋ ಮತ್ತೆಲ್ಲಿ ಬೆಳೀತು? ಯಾವ ರೈತರು ಕಷ್ಟಪಟ್ಟು ಆ ಹತ್ತಿ ಬೆಳೆಸಿದ್ರು? ಅಲ್ಲಿಂದ ಯಾವ ಟೆಂಪೋದಲ್ಲಿ ಅದು ಫ್ಯಾಕ್ಟ್ರಿಗೆ ಹೋಯಿತು? ಯಾವ ಯಾವ ರೀತಿ ಇದನ್ನ ರೀತಿ ರಿವಾಜಿನ ಜನರು ಯಾವ ಯಾವ ನಂಬಿಕೆಗಳು ಇದ್ರು ಅದನ್ನ ನೇಗೆ ಮಾಡಿದ್ರು? ಅಲ್ಲಿಂದ ಎಲ್ಲಿ ಫ್ಯಾಕ್ಟ್ರಿಗೆ ಹೋಯ್ತು? ಯಾವುದನ್ನ ಅದನ್ನ ಸ್ಟಿಚ್ ಮಾಡಿದ್ರು? ಅಲ್ಲಿಂದ ಯಾವ ಟೆಂಪೋದಲ್ಲಿ ನಿಮ್ಮ ಮಡಿಗೆ ಬೆಳಿಗ್ಗೆ ಬಂತು? ಎಷ್ಟು ಜನರ ಕೊಂಡಿ ಇದೆ, ನೆಟ್ವರ್ಕ್ ಇದೆ ಇಲ್ಲಿ. ಎಲ್ಲರ ಋಣದಲ್ಲಿ ನಾವಿದ್ದೇವೆ. ಬರೀ ಶರ್ಟ್ ಅಲ್ಲ, ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು, ಅದು ಅಕ್ಕಿ ಇರಲಿ, ಗೋಧಿ ಇರಲಿ, ಸೋಫಾ ಸೆಟ್ ಇರಲಿ, ಲೇಟೆಸ್ಟ್ ಟೆಕ್ನಾಲಜಿ ಇರಲಿ, ಅದೆಲ್ಲದರ ಹಿಂದೆ ನಮ್ಮ ದೇಶದ ಎಲ್ಲ ರೀತಿ ನೀತಿಯ ಜನಗಳ ಕೊಡುಗೆ ಇದೆ, ಶ್ರಮ ಇದೆ. ನಾವು ಅದು ಸಾಮಾಜಿಕರು. ಆ ಋಣಕ್ಕೆ ನಾವು ಅರ್ಹರಾಗಬೇಕು. ಆ ಋಣವನ್ನು ನಾವು ಮನಸ್ಸಿನಲ್ಲಿಡಬೇಕು. ಅವರನ್ನು ನಾವು ಮರೀಲೇಬಾರದು ಯಾವುದು, ಯಾಕಂದರೆ ಒಬ್ಬನಿಂದ ಬದುಕಲ್ಲ, ಎಲ್ಲರೂ ಜೊತೆಗಿದ್ದಾಗಲೇ ಬದುಕು. ಸಾಹಿತ್ಯ ಕೂಡ ಅಷ್ಟೇ, ಒಬ್ಬನದಲ್ಲ ಅದು, ಅದು ಮತ್ತೊಬ್ಬನು ಬೇಕು ಮಾತಾಡಲಿಕ್ಕೆ, ಮತ್ತೊಬ್ಬನು ಪಾಡಬೇಕು. ಈಗ ಹೊಸ ಟೇಬಲ್ ಸ್ಕೂಲಲ್ಲಿ ಡೆಸ್ಕ್ ಇದ್ದರೆ ಅದ್ರ ಬಗ್ಗೆ ಕತೆ, ಅದು ಅಲ್ಲಿ ಕತೆ ಇಲ್ಲ, ಅದು ನಡೆಸಿರುವ ಡೆಸ್ಕ್ ಅದು. ಆದರೆ ಅದರ ಮೇಲೆ ಒಂದು ಹಾರ್ಟ್ ಯಾರು ಬಿಡಿಸಿದ್ರು ಅಂತ ಕೇಳಿ ಒಂದು ದಿವಸ ಪೆನ್ನಲ್ಲಿ, ಆಗ ಅದರ ಕತೆ ಶುರುವಾಯಿತು. ಚಿತ್ತಾಗ್ರಹ ಹೇಳ್ತಾರೆ, ಮನುಷ್ಯನ ಬಗ್ಗೆ ಬರೆದದ್ದೆಲ್ಲವೂ ಕಥೆಯಾಗುತ್ತದೆ ಅಂತ. ಅದು ಅಂದರೆ ಹ್ಯೂಮನೈಸೇಷನ್, ಮನುಷ್ಯನ ಬಗ್ಗೆ ಬರೆಯುವ ಕಥೆ. ಹೀಗಾಗಿ ನಾನು ಮತ್ತೆ ಜಾಸ್ತಿ ಹೇಳೋದಿಲ್ಲ, ಯಾಕಂದರೆ ನಾನು ಕೆ ಪಿ ರಾಯರ ಮಾತನ್ನು ಕೇಳೋದಕ್ಕೆ ಆಸಕ್ತನಾಗಿದ್ದೇನೆ. ಯಾಕಂದರೆ ಕೆ ಪಿ ರಾಯರು ನಮ್ಮ ನಡುವಿನ ಅತ್ಯಂತ ನಿಜವಾದ ಅರ್ಥದಲ್ಲಿ ಎತ್ತರದ ಮನುಷ್ಯ. ಯಾಕಂದರೆ ಅವರ ಬಗ್ಗೆ ಮಾತಾಡುವ ಅರ್ಹತೆಗೂ ನಮ್ಗೆ ಯಾರಿಗೂ ಇಲ್ಲ, ಅಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಂಥ ಒಂದು ಮೇಧಾಶಕ್ತಿ, ಬದುಕಿನ ಕುರಿತಾದ ಪ್ರೀತಿ ಬಹಳ ಅಪರೂಪ ಇದೆ. ಅಂದರೆ ಜನರಿಗೆ ಬೇರೆ ಒಂದು ಓದಿಯೇ ಗೊತ್ತಿಲ್ಲ. ಶಿವರಾಮ್ ಕಾರಂತರ ಬಗ್ಗೆ ಮಾತಾಡ್ತೇವೆ, 45 ಕಾದಂಬರಿ ಬರ್ತೇವೆ, 45 ಅಂತೆಲ್ಲ ಹೇಳ್ತಾರೆ. ನಾನು ಒಂದು ಸಲ ಲೆಕ್ಕ ಹಾಕಿದ್ರೆ ನಾನು ಓದಿದ್ದು 14 ದಾಟಿಲ್ಲ. ಅದು ಕೂಡ ಶಿವರಾಮ್ ಕಾರಂತರ ಬಗ್ಗೆ ಕಾರ್ಯಕ್ರಮ ಮಾಡುವಾಗ ಮಾಡಿದೆ, ಓದಿದೆ ನಾನು. ಅಂದರೆ ಅದೆಲ್ಲ ಓದೋದಕ್ಕೆ ಎಷ್ಟು ಇದೆ ಅಲ್ಲಿ ಮನಸ್ಸುಗಳು, ಎಲ್ಲ ಮೇಧಾವಿ ಮನಸ್ಸುಗಳು ಇದ್ದಾವೆ. ಸೊ ಕೆ ಪಿ ರಾಯರು ಹಾಗೆ ಭಾಷೆಯಲ್ಲಿ, ತಂತ್ರಜ್ಞಾನದಲ್ಲಿ ಅದ್ಭುತ ಕೆಲಸ ಮಾಡಿದವರು. ಅವರು ಇನ್ನೂ ಇದ್ದಾರೆ, ಬೆಳಗ್ಗೆ ಹೋದ್ರೆ ಸಿಗ್ತಾರೆ ಬಳಿಪಾಲದಲ್ಲಿ, ಚಾನು ಕೊಡಿಸ್ತಾರೆ, ಮಧ್ಯಾಹ್ನ ಇದ್ದರೆ ಪ್ರಭುವಲ್ಲಿ ಊಟನೂ ಕೊಡ್ತಾರೆ. ಅತ್ಯಂತ ಭಾಷೆಯ ಬಗ್ಗೆ ತುಂಬ ಜಿಜ್ಞಾಸೆಯನ್ನು ಹೊಂದಿದಂಥ ವ್ಯಕ್ತಿ. ಸೊ ಅವರು ಇದ್ದಾರೆ. ಹೀಗಾಗಿ ಅವರ ಮಾತನ್ನು ಕೇಳೋದಕ್ಕೆ ಅವರು ಇಲ್ಲಿರೋದು ನನಗೆ ಬಹಳ ಖುಷಿ. ಅವರ ಸಾನ್ನಿಧ್ಯದಲ್ಲಿ ನೀವೆಲ್ಲ ಇದ್ದೀರಿ, ತುಂಬ ಖುಷಿಯಾಯಿತು. ಆಮೇಲೆ ಈ ಒಂದು ಸಂಘಟನೆ ಇದೆಯಲ್ಲ, ಇದು ಮಮತೆ ಮತ್ತು ಸಮತೆ, ಅವರು ಹೇಳಿದಂಗೆ ಮಮತೆಗಿಂತ ಮತ್ತು ಸಮತೆಗಿಂತ ಮಿಗಿಲಾದ ಅಧ್ಯಾತ್ಮವೇ ಇಲ್ಲ. ಸರಳ, ಎಲ್ಲರೂ ಸಮಾನರು ಮತ್ತು ಎಲ್ಲರೂ ಮಮತೆಗೆ ಅರ್ಹರು, ಎಲ್ಲರೂ ಮಮತೆಗೆ ನಾವಿದ್ದೇನೆ, ಅದಕ್ಕಿಂತ ಮಿಗಿಲಾದಂಥ ಅಧ್ಯಾತ್ಮ ಎಲ್ಲಿಯೂ ಇಲ್ಲ. ನಾವು ತಪ್ಪಿಟ್ಕೊಂಡ್ಬಿಟ್ಟಿವೆ ಕೆಲವು ವಿಷಯಗಳಲ್ಲಿ. ಆ ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಿ ಅಂತ ಹೇಳಿ ಒಂದೇ ಮಾತು ಇನ್ನೊಬ್ಬರು ನನಗೆ ನೆನಪಾಗ್ತದೆ. ಅದೇನು ಅಂದರೆ ನಮ್ಮ ಜಿ ರಾಜಶೇಖರ್ ಅವರು, ನನಗೆ ಉಡುಪಿಯಲ್ಲಿ ಕೂಡ ಜಿ ರಾಜಶೇಖರ್, ಮತ್ತೊಂದು ಪ್ರಖರವಾದಂಥ ಮೇಧಾವಿ ಮನಸ್ಸು. ಅವರನ್ನು ತುಂಬ ನಾನು ಮಿಸ್ ಮಾಡ್ತೇನೆ ಈಗ ಉಡುಪಿಗೆ ಬಂದಾಗೆಲ್ಲ. ಯಾಕೆ ನನಗೆ ನೆನಪಿದೆ, ಒಂದ್ಸಲ ನಾನು ಬರೆದ ಒಂದು ಯಾವುದೋ ಒಂದು ಲೇಖನವನ್ನು ಏನೋ ನಾಟಕವನ್ನು ಓದಿ ಅವರು ನನಗೊಂದು ಕಾಗದ ಬರೆದಿದ್ದರು, ಅಂಗಡಿ ಹುಣ್ಣಿಗೆ ಕನ್ನಡಿ ಬೇಕೇ. ಯಾಕಂದ್ರೆ ಯಾವುದೇ ಒಂದು ಜ್ವಲಂತ ವಿಷಯದ ಬಗ್ಗೆ ನಾನು ಒಂದು ಚಂದವಾದ ನಾಟಕವೋ ಚಂದವಾದ ಕಥೆಯನ್ನೇನು ಬರೆದಿದ್ದೆ. ಅಂದರೆ ಒಂದು ಅದೊಂದು ಒಂದು ಒಂದು ಸೀದಾ ಆದ ಒಂದು ಘಟನೆ ಇದೆ, ನೀವು ಅದರ ಬಗ್ಗೆ ಚಂದವಾಗಿ ನಾಟಕ ಮಾಡಿದ್ರೆ ಹೇಗೆ, ಎಂದೇ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ. ಅದರ ನಂತರ ನನ್ನಲ್ಲಿ ತುಂಬ ಒಂದು ಆತ್ಮವಿಮರ್ಶೆಗೆ ನನ್ನನ್ನು ತೊಡಗಿಸಿದಂಥ ಕ್ಷಣ ಅದು. ಹೀಗಾಗಿ ಜಿ ರಾಜಶೇಖರನ್ನು ತುಂಬ ಕೃತಜ್ಞತೆಯಿಂದ ನಾನು ನೆನೆಯುತ್ತೇನೆ. ಮತ್ತು ಈ ಇಲ್ಲಿ ನಡೆದಿರುವ ಅದಕ್ಕೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆ ಮಾಡಲಿಕ್ಕೆ ಬೇರೆ ತುಂಬ ಆಯ್ಕೆಗಳು ಇರ್ತವೆ, ಆದರೂ ಒಂದು ಸಾಹಿತ್ಯದ ಸಂದರ್ಭದ ಸಮಯಕ್ಕೆ ನೀವು ಬಂದಿದ್ದೇವೆ ಇಲ್ಲಿ ಈ ಇಡೀ ಸಂಜೆ. ಸೊ ನಿಮಗೆಲ್ಲರಿಗೂ ನಾನು ಪ್ರೀತಿಯಿಂದ ವಂದಿಸಿ ನನಗೆ ಇನ್ನಷ್ಟು ಹುರುಪು ಮತ್ತು ಸ್ಫೂರ್ತಿಯನ್ನು ನೀಡಿದೆ ಈ ಒಂದು ಸಮಯ. ಮತ್ತು ಇದು ತುಂಬ ಸರಳವಾಗಿ ಆಗಿದ್ದರಿಂದ ನನಗೆ ಇನ್ನೂ ಅದು ಆನಂದವನ್ನು ಕೊಟ್ಟಿದೆ. ಆದರೆ ಇದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು, ಸಾಮಾಜಿಕ ಋಣದ್ದೇ ಇನ್ನೊಂದು ಭಾಗ ಇದೆ, ಅದು ನನಗೆ ಸಂಬಂಧಪಟ್ಟಿದ್ದು ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ಅದು ಯಾವ ಥರ ಅಂದರೆ ಒಂದೇ ಇಮೇಜ್ ಅದು ನನಗೆ ಯಾವಾಗಲೂ ಬರುತ್ತೆ. ಪ್ರಶಸ್ತಿಗಳು ಏನು ಅಂತಂದರೆ ಊರಲ್ಲಿ ಮ್ಯಾರಥಾನ್ ರೇಸ್ ಆಗ್ತಾ ಇರ್ತದೆ,
ಯಾಕಂದ್ರೆ ಅಂದ್ರೆ 5 ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಓಡೋದು, ಯಾರು ಬೆಸ್ಟ್ ಸರಿ ಮಾಡ್ತಾರೆ ಅಲ್ಲಿಂದ ಮತ್ತೆ ಎಲ್ಲ ಓಡೋದು, ಅಲ್ಲಿಂದ ಸಂಘ ಕಲ್ಸಂಗಕ್ಕೆ ಹೋಗೋದು, ಕಲ್ಸಂಗದಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋದು, ಬಸ್ ಸ್ಟ್ಯಾಂಡ್ ತಿರುಗಿ ಮಣಿಪಾಲ ಬಂದು ಯಾರು ಫಸ್ಟ್ ಬರ್ತಾನೋ ಅವನು ಗೆದ್ದವನು ಅಂತ. ಅವನು ಓಡ್ತಾ ಇರುವಾಗ ಅಕ್ಕಪಕ್ಕ ರೋಡಲ್ಲಿ ನಿಂತವರು ಚಪ್ಪಾಳೆ ಹೊಡೆದಿರ್ತಾರೆ, ಕೆಲವರು ಕಿಟ್ಲೆಂಡ್ ಕೊಡ್ತಾರೆ, ಕೆಲವರು ಮುಸುಂಬಿ ಕೊಡ್ತಾರೆ, ಕೆಲವರು ಗೋಲ್ಡ್ ಸ್ಪಾಟ್ ಕೊಡ್ತಾರೆ. ಓಡೋವನು ಅದನ್ನು ಕುಡಿದು ಅದನ್ನು ತಿಂದು ಅದನ್ನಲ್ಲೇ ಓಡ್ತಾನೆ, ಅದನ್ನು ಕುಡಿದು ಅದನ್ನು ಎಸ್ಟು ಮತ್ತೆ ಓಡ್ತಾ ಇರ್ತಾರೆ. ಪ್ರಶಸ್ತಿಗಳನ್ನು ನಾವು ಹಾಗೆ ನೋಡಬೇಕು ಅಂತ ಹೇಳಿದೆ. ನಾವು ಪ್ರಶಸ್ತಿಗಳನ್ನು ನಾವು ಅದನ್ನು ತಲೆ ಮೇಲಿಟ್ಕೊಂಡು ಅದನ್ನು ಸೆಲ್ಫಿ ಮಾಡಿಕೊಂಡು ನಾವೇ ಅದನ್ನು ಸ್ಟೇಟಸ್ ಹಾಕ್ಕೊಂಡು ಅಲ್ಲ, ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಪ್ರಶಸ್ತಿ ಆಕ್ಚುಲಿ ಇವತ್ತು ಪ್ರಶಸ್ತಿ ಪಡೆದಿದ್ದು ಈ ಸಂಸ್ಥೆಯವರು, ಈ ಇದರ ಹಿಂದಿದ್ದವರು, ಅವರ ಒಂದು ಪ್ರೀತಿ ಅದು. ಅದು ಫೈನ್, ಖುಷಿ ಅದು. ಆದರೆ ನಮ್ಮ ಊಟಕ್ಕೆ ಅದು ಒಂದು ಇಂಧನವಿದ್ದ ಹಾಗೆ ಓಡ್ತಾ ಇರಬೇಕು ಅಷ್ಟೇ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.